ವ್ಯವಸಾಯ ಪ್ರಧಾನವಾದ ನಮ್ಮ ದೇಶದಲ್ಲಿ ಬೇಸಾಯದ ಜೊತೆ ಜೊತೆಯಲ್ಲೇ ಉಪಕಸುಬುಗಳಾದ ಹೈನು, ಜೇನು, ಕುರಿ, ಕೋಳಿ, ಮೀನು ಸಾಕಾಣಿಕೆಗಳಂತಹ ಉಪಕಸುಬುಗಳನ್ನು ನಾವು ನೋಡಬಹುದಾಗಿದೆ. ಅಂತೆಯೇ ಇತ್ತೀಚಿನ ದಿನಗಳಲ್ಲಿ ಮೊಲ ಸಾಕಾಣಿಕೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿದೆ. ಮೊಲಗಳ ಮೂಲ ಸ್ಥಾನ ಅರಣ್ಯ ಪ್ರದೇಶಗಳು. ಅಲ್ಲಿ ಸ್ವಚ್ಛಂದವಾಗಿ ಓಡಾಡುತ್ತಾ ಹುಲ್ಲು, ಸೊಪ್ಪು ಇತ್ಯಾದಿ ಆಹಾರಗಳನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿದ್ದ ಮೊಲಗಳು ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರವಾಗಿ, ಬೇಟೆಗಾರರಿಗೆ ಮಾಂಸವಾಗಿ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದ ಮೊಲಗಳನ್ನು ಇಂದು ಮಾಂಸಾಹಾರಿಗಳಿಗೆ ಆಹಾರವನ್ನು ಒದಗಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಮೊಲ ಸಾಕಾಣಿಕೆಯ ಘಟಕಗಳು ತಲೆ ಎತ್ತಿವೆ. ಈ ರೀತಿ ಘಟಕಗಳು ಪ್ರಾರಂಭವಾದ ನಂತರ ಈ ಮೊಲಗಳನ್ನು ಸಾಕುವ, ಮಾರುಕಟ್ಟೆ ಮಾಡುವ ತರಬೇತಿಯನ್ನು ಪಡೆದಂತಹ ರೈತರು ಉತ್ತಮವಾದ ತಳಿಗಳನ್ನು ಸಾಕಿ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ. ಕಡಿಮೆ ಜಾಗದಲ್ಲಿ ಸ್ಥಳೀಯ ವಸ್ತುಗಳನ್ನು ಬಳಸಿ ಉತ್ತಮ ತಾಂತ್ರಿಕತೆಯಿಂದ ಮೊಲ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಮುಂದೆ ಬರುತ್ತಿರುವ ಗುಲ್ಬರ್ಗಾ ತಾಲೂಕಿನ ಉಮರ್ಗಿ ಗ್ರಾಮದ ಪ್ರಗತಿಪರ ರೈತರಾದ ನಾಗೇಂದ್ರ ಈರಣ್ಣ ಉಮರ್ಗಿಯವರು ತಮ್ಮ ಸಾಧನೆಯ ಬಗ್ಗೆ ವಿವರಣೆ ನೀಡಿದ್ದು ಹೀಗೆ. ನಾನು ಇದನ್ನು ನೋಡಿದ್ದು ಮಹಾರಾಷ್ಟ್ರದಲ್ಲಿ ಬಿಗ್ವನಲ್ಲಿ ಮಲ್ಟನ್ ಅಂತ ಬೋರ್ದೆ, ಆ ಮಲ್ಟನ್ನಲ್ಲಿ ಮೊಲ ಸಾಕಾಣಿಕೆ ಒಂದು ಫಾರ್ಮ್ ಇತ್ತು. ಅದು ನೋಡಿ ಭಾಳಷ್ಟು ಚೆನ್ನಾಗಿ ಅನಿಸ್ತು ನನಗೆ. ಇದರಿಂದ ಹೇಗೆ ಉತ್ಪಾದನೆ ಆಗ್ತದೆ, ಇದರಿಂದ ಏನು ಪ್ರಾಫಿಟ್ಟು ಲಾಸ್ ಎಲ್ಲ ತಿಳ್ಕೊಂಡು ನಂಗೆ ಭಾಳ ಸರಿ ಅನಿಸಿತ್ತು. ಸರಿ ಅನಿಸಿ ಇದ್ರ ಬಗ್ಗೆ ಒಂದು ಹೆಚ್ಚಿಗೆ ನಾನು ಗೂಗಲ್ನಲ್ಲಿ ಅಲ್ಲಿ ಸರ್ಚ್ ಮಾಡಿ ಇದನ್ನು ನೋಡಿ 2009 ನೋಡಿದೆ. ನಾನು 2011 ನಾನು ಪ್ರಾರಂಭ ಮಾಡಿದೆ. ಇವತ್ತು ಈ ಥರ ಇದೆ. ಈಗ ನಿಮ್ಮ ಶೆಡ್ನಲ್ಲಿ ಹಾಂ ಈಗ ಇಲ್ಲಿ ಮೊಲ ಸಾಕ್ತಾ ಇದ್ರಲ್ಲ, ಯಾವಾಗ ಇಲ್ಲಿ ಪ್ರಾರಂಭ ಮಾಡಿದ್ರಿ ಮತ್ತು ಪ್ರಾರಂಭದಲ್ಲಿ ಎಷ್ಟು ಮೊಲಗಳಿಂದ ನೀವು ಪ್ರಾರಂಭ ಮಾಡಿದ್ರಿ? ಈ ಫಾರಂ ಪ್ರಾರಂಭ ಮಾಡಿದ್ದು 250 ಒಂದು 4 ಹಿಂದೆ. ಇವತ್ತು 450 ಹೆಚ್ಚಿಗಿದ. ಈಗ ಯಾವುದೇ ಪ್ರಾಣಿಗಳನ್ನ ಸಾಕ್ಬೇಕಾದ್ರೆ ಗಂಡು ಮತ್ತು ಹೆಣ್ಣಿನ ಒಂದು ಅಂತರ ಇರುತ್ತಲ್ವ, ಎಷ್ಟು ಹೆಣ್ಣು ಮೊಲಗಳಿಗೆ ಎಷ್ಟು ಗಂಡು ಮೊಲಗಳನ್ನ ತಗೊಂಡು ಬಂದು ಇಲ್ಲಿ ಸಾಕ್ತಾ ಇದ್ರಿ? 7 ಹೆಣ್ಣು 3 ಗಂಡು. ಒಂದು ಯುನಿಟ್ ಇದಕ್ಕೆ ಈ ಮೊಲ ಸಾಕಣೆಯಲ್ಲಿ ಒಂದು ಯುನಿಟ್ ಪದ ಬರ್ತದೆ. ಆ ಯುನಿಟ್ನಲ್ಲಿ ಒಂದು ಯುನಿಟ್ನಲ್ಲಿ 7 ಹೆಣ್ಣು ಮತ್ತು 3 ಗಂಡು ಮೊಲಗಳು. ತಾವು ಈ ಮೊಲಗಳನ್ನ ತಂದಾಗ ಅದರದ್ದು ಆಯಸ್ ಅದು ಏಜ್ ಎಷ್ಟು ಇತ್ತು? ಇದರ ಏಜು 12-15 ಇದ್ದು 12-15 ಅವರು ತಂದಿದ್ದು ಮೊಲಗಳು. ಹಾಗೆಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ, ನಾವು ಇಲ್ಲಿ ಪಂಜರದಲ್ಲಿ ನೀವು ಮೊಲಗಳನ್ನ ಸಾಕ್ತಾ ಇದ್ದೀರಿ. ಈ ಪ್ರಾಣಿಗಳು ನೆಲದ ಮೇಲೆ ಓಡಾಡುವಂಥ ಪ್ರಾಣಿಗಳು, ಈ ಪಂಜರಲ್ಲಿಟ್ಟು ಸಾಕ್ತಾ ಇದ್ದೀರಲ್ಲ, ಇದಕ್ಕೂ ಮತ್ತು ನೆಲದ ಮೇಲೆ ಸಾಕ್ತಾರಲ್ಲ, ಅದಕ್ಕೆ ಏನು ವ್ಯತ್ಯಾಸಗಳು ಕಂಡು ಬರ್ತದೆ? ಇದು ನೆಲದ ಮೇಲೆ ಸಾಕಬೇಕಾದ್ರೆ ನೆಲದ ಮೇಲೆ ಇರುವಂಥದ್ದು ಮೊಲಗಳು, ಇವು 3 ಆದ ನಂತರ ಇವು ವಯಸ್ಸಿಗೆ ಬರ್ತವೆ. ವಯಸ್ಸು ಬಂದಾಗ ದೊಡ್ಡ ಆದ್ಬೇಕ ಮೇಜರಾದಾಗ ಈ ಮೊಲಗಳು ಕೂಡಿ ಇರಲಿಕ್ಕೆ ಬಯಸಂಗಿಲ್ಲ, ಕಚ್ಚಾಡ್ತಿರ್ತಾವೆ ಹೆಚ್ಚಿಗೆ. ಗಂಡು ಹೆಣ್ಣು ಕೂಡಿದ್ರೆ ಗಂಡು ಹೆಣ್ಣಿನ ತೊಡೆಯನ್ನು ಹರಿತವ ಉಗುರಿಂದ, ಉಗುರು ಬಹಳ ಚೂಪಿರೋದ್ರಿಂದ ತೊಡೆಯನ್ನು ಹರಿತವ. ಹೆಣ್ಣು ಗಂಡಿನ ಬೀಜವನ್ನು ಹರಿತವ. ಹೀಗಾಗಿ ಆ ಹರಿದ ನೋವದಿಂದ ತಳ್ಕೊಕಾಯಂಗಿಲ್ಲ, ಸಾಯ್ತಾವ, ಸಾಯುವಂತ ಚಾನ್ಸ್ ಇರ್ತಾವ. ಹಂಗೆ ಆ ಪದ್ಧತಿ ಮಾಡ್ಬೋದು. ಸಣ್ಣ ವಯಸ್ಸಿದ್ದಾಗ ಕೊಲ್ಲ ಬಿಡ್ಬೋದು. ಆಮೇಲೆ ದೊಡ್ಡ ಆದ ಮೇಜರಾದಾಗ ಅವುಗಳನ್ನು ಈ ಪಂಜರದಲ್ಲಿ ಇಡುವುದೇ ಸೂಕ್ತ. ಈ ಒಂದು ಕಡೆ ಕಡೆ ಇರೋದ್ರಿಂದ ಅದ್ರ ಪಾಡಿಗೆ ಅದು ಹಾರ ತಿನ್ನೋದು ಹೆಚ್ಚು ಕಡಿಮೆ ನಡೀತಿರ್ತದೆ. ಅದಕ್ಕೆ ಯಾವುದು ಎಷ್ಟು ಬೇಕು ಅಷ್ಟೇ ತಿಂತಿರ್ತವೆ, ಒಂದು ಕಚ್ಚಾಡಂಗಿಲ್ಲ. ಇದು ಈಗ ಪ್ರಾರಂಭದಲ್ಲಿ ನೀವು ಮೊಲ ತಗೊಂಡು ಬಂದಾಗ ಆಗಿದ್ದ ಪ್ರಮಾಣಕ್ಕೂ ಈಗಿದ್ದ ಪ್ರಮಾಣಕ್ಕೂ ಎಷ್ಟು ಹೆಚ್ಚಳ ಆಗಿದೆ? 200 ಹೆಚ್ಚಳ ಆಗಿದೆ. ಈ 4 200 ಮರಿಗಳು ಹೆಚ್ಚಾಗಿದ್ದಾವೆ. ಈ ಪ್ರಾಣಿಗಳು ನೈಸರ್ಗಿಕವಾಗಿ ಕಾಡಿನಲ್ಲಿ ಹೊಲಗಳಲ್ಲಿ ಬೆಳೆಯುವಂಥ ಆಹಾರಗಳನ್ನ ತಿಂದು ಬೆಳೆಯುವಂಥ ಪ್ರಾಣಿಗಳು. ಇಂಥ ಮೊಲಕ್ಕೆ ನೀವು ಪ್ರತಿನಿತ್ಯ ಏನೇನು ಆಹಾರ ಕೊಡ್ತಾ ಇದ್ದೀರಿ? ಇದಕ್ಕೆ ನಾವು ಬೆಳೆದಾಗೆ ಒಂದು ಕುದುರೆ ಮೆಂತ್ಯ ಲುಸ್ರಿನು, ಆಮೇಲೆ ಗರ್ಕೆ, ಆಮೇಲೆ ಮೆಂಕೆಜೋಳ ಮೇಲುಗಡೆ ಇದ್ದದಂಥದ್ದು ಮೆಂಕೆಜೋಳ ಅಷ್ಟು ಕೊಡ್ತಾ ಇದ್ದು. ಬೆಳಗಿನ ಸಮಯದಲ್ಲಿ ಬೆಳಗ್ಗೆ 8 ಒಳಗಡೆ ಇದಕ್ಕೆ ಪಿಟ್ಲೇಟ್ ಅತ್ತಕ್ಕಿನ ಒಂದು ಕಡೆ ಪುಡಿ ಬರ್ತದೆ. ಪಿಟ್ಲೇಟು ಪ್ಲಸ್ ಮೆಂಕೆಜೋಳ ಚುನ್ನಿ ಆಮೇಲೆ ಗೋಧಿ ಬೌಸ ಈ 3 ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಉದುರು ಇರೋ ಹಾಗೆ
ಒಂದೊಂದು ಡಬ್ಬಿಯಲ್ಲಿ ಬಾಕ್ಸಲ್ಲಿ ಒಂದು ಮೊಲಕ್ಕೆ ದೊಡ್ಡದ್ದು ಮೊಲಕ್ಕೆ 50-70 ಗ್ರಾಮ, ಸಣ್ಣ ಮರಿಗಳಿಗೆ 30-40 ಗ್ರಾಮ. ಈ ಥರ ಒಂದು ಬೆಳಗ್ಗೆ 8 ಗಂಟೆ ಒಳಗಡೆ ಇದಕ್ಕೆ ಡ್ರೈ ಫುಡ್ ಕೊಡಬೇಕು. ಆಮೇಲೆ 10:30-11 ಗಂಟೆ ಒಳಗಡೆ ನೀರು. ಆಮೇಲೆ 1-2 ಗಂಟೆ ಈ ಥರ ಕುದುರೆ ಮೆಂತೆ ಮತ್ತು ಗರಿಕೆ ಹುಲ್ಲನ್ನು ಕೊಡ್ತದೆ. ಆಮೇಲೆ 4-5 ಗಂಟೆ ಒಳಗೆ ಒಂದು ಸರ್ತಿ ನೀರು. ಸಾಯಂಕಾಲ 7-8 ಗಂಟೆ ಒಳಗಡೆ ಮತ್ತೆ ಹುಲ್ಲು. ದಿನಕ್ಕೆ 2 ಬಾರಿ ಹಸಿ ಹುಲ್ಲು, 2 ಬಾರಿ ನೀರು. ಒಂದು ಬೆಳಗ್ಗೆ ಈ ಥರ ಡ್ರೈ ಫುಡ್ ಕೊಟ್ಟರೆ ಚೆನ್ನಾಗವು. ಸಾಮಾನ್ಯವಾಗಿ ಮೊಲಗಳು ನೀರು ಕುಡಿಯೋದಿಲ್ಲ ಅಂತ ನಾನು ಕೇಳ್ತೀನಿ. ಆದರೆ ಇಲ್ಲಿ ನೀವು ನೀರು ಕುಡಿಸ್ತಾ ಇದ್ದೀರಿ, ಅದರಿಂದ ಏನು ತೊಂದರೆ ಆಗಿಲ್ವಾ? ಇಲ್ಲ, ಮೊಲಗಳು ನೀರು ಕುಡಿತಾವ. ಆದರೆ ಕಾಡಲ್ಲಿ 1 ಗಂಟೆಗೆ 40 ಕಿಲೋಮೀಟರ್ ಓಡುವಂಥ ಈ ಮೊಲ ಪ್ರಾಣಿ, ಆದರೆ ಎಲ್ಲಿ ಹೋಗಿ ನೀರು ಕುಡಿತೋತ ಯಾರೂ ನೋಡಿಲ್ಲ. ಹೀಗಾಗಿ ಅದು ಅದಕ್ಕೆ ನೀರು ಬೇಕೇ ಬೇಕು, ನೀರು ಭಾಳ ಅವಶ್ಯಕತೆ ಅದಕ್ಕೆ. ನೀರು ಕುಡದೇ ಇದ್ರೆ, ನೀರು ಕುಡಲಿಲ್ಲಪ್ಪ ಅಂದರೆ ಆ ಫುಡ್ಡು ತಿನ್ನಂಗಿಲ್ಲ. ಈಗ ತಾವು ಈ ಶೆಡ್ ನೋಡಿದಿರಲ್ಲ, ಈ ಶೆಡ್ನಲ್ಲೇ ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಉದ್ದ, ಮತ್ತು ಎಷ್ಟು ಅಡಿ ಎತ್ತರದಲ್ಲಿ ನೀವು ಶೆಡ್ ನಿರ್ಮಾಣ ಮಾಡಿದ್ದೀರಿ? ಈ ನಮ್ಮೊಂದು ಹೈದರಾಬಾದ್ ಕರ್ನಾಟಕದಲ್ಲಿ ಭಾಗದಲ್ಲಿ ಬಿಸಿಲು ಹೆಚ್ಚಳ ಇರುವುದರಿಂದ, ನಮ್ಮ ಕಡೆ ಈ ಸೈಡಿಗೆ ಎಲ್ಲ ಗಿಡಗಳಿದಾವೆ, ಇದು ನಾನು ಹೆಚ್ಚಿಗೆ ಒಂದು ಸಾಕಾಣಿಕೆಯನ್ನು ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶೆಡ್ ನಿರ್ಮಾಣ ಮಾಡಿದ್ದೀನಿ. ಇದು ಉದ್ದಕ್ಕೆ 110 ಅಡಿ 10 ಫೀಟ್ ಇದೆ, ಅಗಲಕ್ಕೆ 30 ಫೀಟ್ ಇದೆ, ಈ ಕಡೆ ಹೈಟಿಗೆ 11 ಫೀಟ್ ಇದೆ, ನಡುವರಕ್ಕೆ 10 ಫೀಟ್ ಇದೆ, ಈ ಕಡೆ 9 ಫೀಟ್ ಇದೆ. ಆ ಕಡೆಯಿಂದ ಮಳೆ ಬಂದ ನೀರನ್ನು ಈ ಕಡೆ ಜಾರಿ ಬೀಳಂತಕ್ಕೆ ಈ ಥರ ಮಾಡಿದ್ದೀನಿ. ಇವೆರಡು ಗಾಳಿಗಳು ಬರುವಂಥದ್ದು ಈ ಕಡೆ ಈ ಕಡೆ ಗಾಳಿ ಪಾಸ್ ಆಗ್ಲತ್ತಕ್ಕೆ ಇದು ಖುಲ್ಲ ಇಟ್ಟಿದೆ. ಇದು ಈ ಕಡೆ ಗಾಳಿ ಬರ್ತದೆ, ಈ ಕಡೆ ಹೋಗ್ತದೆ, ಡೈರೆಕ್ಟ್ ಗಾಳಿ ಪಾಸ್ ಆಗಿ ಇದು ಮಾಡಿದ್ದು. ಇದಕ್ಕೆ ಜಾಸ್ತಿ ಹೀಟ್ ಬೇಕಾಗಿಲ್ಲ, ದಗಿ ಬೇಕಾಗಿಲ್ಲ. ಈಗ ಆದ್ದರಿಂದ ಇದು ಖುಲ್ಲ ಇರುವಂಥದ್ದು ಮಾಡಿದೆ ವ್ಯವಸ್ಥೆ. ನಮ್ಮ ಗುಲ್ಬರ್ಗ ನಗರ ಸುತ್ತಮುತ್ತ ಪ್ರದೇಶಗಳೆಲ್ಲ ಅತಿ ಹೆಚ್ಚು ಉಷ್ಣಾಂಶ ಇರುವಂಥ ಪ್ರದೇಶಗಳು. ಈ ಪ್ರದೇಶದಲ್ಲಿ ಈ ಮೊಲಗಳು ಹೊಂದಾಣಿಕೆಯಾಗಿ ಬೆಳವಣಿಗೆ ಆಗುತ್ತಾ? ನನಗೂ ಭಾಳಷ್ಟು ಜನ ಕೇರಳದಲ್ಲಿ ಒಬ್ಬ ಸ್ನೇಹಿತ ಇದೆ, ಅದು ಈ ಮಾಡಬೇಕು ಕೇಳಿದಾಗ, ಏ ಗುಲ್ಬರ್ಗದಲ್ಲಿ ಭಾಳಷ್ಟು ಬಿಸಿಲದ, ಅಲ್ಲಿ ಮಾಡೋಕ್ಕೆ ಹೋಗ್ಬೇಡ ಸಹಿತವಾತಕ್ಕೇ ಅವ್ರು ಹೇಳಿದರು. ನಾನು ಭಾಳಷ್ಟು ವಿಚಾರ ಮಾಡಿದೆ, ನಾನು ಸಣ್ಣಾಗಿರುವಂತ ನೋಡ್ತಾ ಇದ್ದೀನಿ, ಹೊಲಕ್ಕೆ ಹೋಗ್ಬೇಕಾದ್ರೆ ಮಲಗಳು ಸಿಗ್ತದ್ದು, ಆ ಮಲ ಇಲ್ಲಿ ಬದುಕ್ತಪ್ಪ, ಈ ಮಲನ ಯಾಕೆ ಬದುಕಂಗಿಲ್ಲ, ಇದಕ್ಕೆ ಏನು ವ್ಯತ್ಯಾಸದ ಅಂತ ನಾನು ವಿಚಾರ ಮಾಡಿದಾಗ, ಇದು ನನ್ನ ಸ್ನೇಹಿತರಿಂದ ಬಾಗಲಕೋಟದಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿ ಮಾಡಿದೆವು. ಇಲ್ಲಿ 40-44 ಡಿಗ್ರಿ ಗುಲ್ಬರ್ಗದಲ್ಲಿ ಬಿಸಿಲಿರ್ತದೆ. ಇಲ್ಲಿ ಏನೂ ತೊಂದರೆ ಇಲ್ಲ ಸ್ವಲ್ಪ, ಯಾಕಂದರೆ 40-44 ಬಿಡಿ ರೋಡಿನಲ್ಲಿ ಇರ್ತದೆ. ಹೊಲಗಳಲ್ಲಿ ಮನೆಗಳಲ್ಲಿ ಅವು ಗಿಡಗಳು ಹಚ್ಚಿರೋದ್ರಿಂದ ಅದು ಒಂದು ಬಿಸಿಲನ್ನು ಟೆಂಪ್ರೇಚರ್ ಕಡಿಮೆ ಆಗ್ತದೆ. ಆ ಉದ್ದೇಶದಿಂದ ಈ ಕಡೆ ನಾವು ಗಿಡಗಳಿದ್ದಾವೆ, ಆ ಗಿಡ ಇದ್ದ ಸಲಕ್ಕೆ ನಾನು ಬಿಸಿಲ ಒಂದು ಟೆಂಪ್ರೇಚರ್ ಕಡಿಮೆ ಇತ್ತು, ಅದಕ್ಕೆ ಹೈಟ್ ಜಾಸ್ತಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಮುಂದುಗಡೆ ಮತ್ತೆ ಸುಬಾಬಲು ಗಿಡವನ್ನು ಹಚ್ಚಿದ್ದೀನಿ, ಅಂದರೆ ಇನ್ನೂ ಬಿಸಿಲನ್ನು ಕಡಿಮೆ ಮಾಡುವುದು ಉದ್ದೇಶದಿಂದ. ಇದಕ್ಕೆ ಈ ಮಲಗಳು -2% ಮ್ಯಾಕ್ಸಿಮಮ್ 30% ಡಿಗ್ರಿವರೆಗೂ ಇದನ್ನು ಬದುಕ್ತಾವೆ. ಈಗ ತಾವು ಇಲ್ಲಿ ಮೊಲ ಸಾಕ್ತಾ ಇದ್ದೀರಲ್ಲ, ಈ ನಿಮ್ಮ ಮೊಲ ಸಾಕಾಣಿಕೆನ ಅಕ್ಕಪಕ್ಕದ ರೈತರಾಗಲಿ ಸಾಕುವವರಾಗಲಿ ಯಾರಾದರೂ ಬಂದು ವೀಕ್ಷಣೆ ಮಾಡಿ ನಿಮ್ಮ ಹತ್ರ ಏನಾದ್ರ ತಿಳುವಳಿಕೆ ತಿಳ್ಕೊತಾ ಇದ್ದಾರೆ? ಈ ಸುಮಾರು ಒಂದು 4 ತಿಂಗಳಲ್ಲಿ 4 ತಿಂಗಳಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿಗೆ ಜನ ಇಲ್ಲಿ ಬಂದು ವಿಸಿಟ್ ಕೊಟ್ಟಿದ್ದಾರೆ. ಅವರು ಸಾಕಬೇಕು ಅದಕ್ಕೆ ಹೇಳಿದ್ದಾರೆ. ಕೆಲವರಿಗೆ 1, 2, 3 ಅದಕ್ಕೇ ಮನೆಯಲ್ಲಿ ಅಲಂಕಾರಕ ವಸ್ತುಗಳಾಗಿ ಪ್ರಾಣಿಗಳಾಗಿ ಅಂತಕ್ಕೇ ತೊಗೊಂಡು ಹೋಗಿದ್ದಾರೆ. ಈ ಸುಮಾರು ಇಲ್ಲಿವರೆಗೆ ತೊಗೊಂಡಿದ್ದು ಒಂದು 20-30 ಮನೆಯಲ್ಲಿ ಸಾಕಾಗ ತೊಗೊಂಡಿದ್ದಾರೆ. ಆಮೇಲೆ ನಾವು ಮನೆಯಲ್ಲಿ ಸಾಕ್ತೇವೆ, 2 ಯೂನಿಟ 3 ಯೂನಿಟ್ ಅಂತ ಸಾಕ್ತಕ್ಕೇ ಬಂದು ಹೇಳಿದ್ದಾರೆ. ಆದಷ್ಟು ಬೇಗ ಬಂದಕ್ಕೇ ನಾವು ಸಾಕಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಬಂದ ಜನ ಏನಪ್ಪ ಅಂದರೆ, ಇದೊಂದು ಹೈದರಾಬಾದ್ ಕರ್ನಾಟಕದಲ್ಲೇ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಫಾರಂ ಅಂತಕ್ಕೇ ಅವರು ನಾವು ಭಾಳಷ್ಟು ಶುಭ ಕೋರ್ತಾಯಿದ್ದಾರೆ, ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೊಸ ಮಂದಿ. ಈಗ ನಿಮ್ಮ ಶೆಡ್ನಲ್ಲಿ ಯಾವ ಯಾವ ತಳಿಯ ಮೊಲಗಳನ್ನ ಸಾಕ್ತಾ ಇದ್ದೀರಿ? ನಮ್ಮಲ್ಲಿ ಈಗ ಸದ್ಯಕ್ಕೆ ಒಂದು ನ್ಯೂಜಿಲೆಂಡ್ ವೈಟು, ಒಂದು ಕ್ಯಾಲಿಫೋರ್ನಿಯಾ ವೈಟು, ಆಮೇಲೆ ಸೋಯತ್ ಚುಂಚಲ, ಆಮೇಲೆ ಒಂದು ಅಂಗೋರಾ. ಈ ಒಂದು 4 ತಳಿಗಳಿದ್ದಾವೆ ಹೆಚ್ಚಿಗೆ ಇಲ್ಲಿ ನಂಬಲ್ಲಿ ಇರೋದು. ಅಂಗೋರಾ ಒಂದೇ ಇದೆ, ಅದು ಉಣ್ಣೆಗೋಸ್ಕರ ಇದ್ದಿದ್ದು ಅದು ಒಂದಿದೆ. ಉಳಿದೆಲ್ಲ ಸೋಯತ್ ಚುಂಚಲಿ ಜಾಸ್ತಿ ವೇಟು ಮತ್ತು ಫ್ಯಾಟ್ ಇರೋದ್ರಿಂದ ಅದು ಜಲ್ದಿ ಬೆಳವಣಿಗೆ ಬರ್ತದೆ. ಆಮೇಲೆ ನ್ಯೂಜಿಲೆಂಡ್ ವೈಟು ಚೆನ್ನಾಗಿದೆ, ಆಮೇಲೆ ಕ್ಯಾಲಿಫೋರ್ನಿಯಾ ವೈಟ್ನು ಚೆನ್ನಾಗಿದೆ. 3 ಮೋಸಗೋಸ್ಕರ ಇದ್ದಂಗೆ. ಆಮೇಲೆ 1 ಅಂಗೋರಾಪ ಅಂತಂದರೆ ಅದು ಉಣ್ಣೆ ಉತ್ಪಾದನೆಗೋಸ್ಕರ, ಒಂದು ಸುಮ್ಮನೆ ನೋಡೋಣ ಈ ವಾತಾವರಣಕ್ಕೆ ಹೊಂತದಿಲ್ಲ ನೋಡೋ ಸಲಕ್ಕ ಅದು ತಂದಿದ್ದು. ಈಗ ಪ್ರಾಣಿ ಅಂದಮೇಲೆ
ಅದಕ್ಕೂ ಕೂಡ ರೋಗಗಳು ರುಜಿನಗಳು ಬರೋದು ಸರ್ವೇ ಸಾಮಾನ್ಯ. ಈಗ ತಾವು ಇಲ್ಲಿ ಸಾಕ್ತಾ ಇದ್ದೀರಲ್ಲ, ಈ ಮೊಲಗಳಿಗೆ ಏನಾದ್ರು ರೋಗಗಳು ಬಂದಿರೋದು ಉಂಟಾ? ಬಂದ ಮೇಲೆ ತಾವು ಏನಾದ್ರು ಔಷಧಿ ಏನಾದ್ರು ಕೊಡಿಸಿದ್ದೀರ? ಔಷಧ ಕೊಟ್ಟಿದ್ದೀವಿ. ಇದು ಬರೋದು ಕಜ್ಜಿ ಬಂದವ, ಕಜ್ಜಿ ಒಂದು, ಆಮೇಲೆ ಕಾಲಲ್ಲಿ ಹುರುಕು ಸ್ವಲ್ಪ, ಆಮೇಲೆ ಜ್ವರ ಮತ್ತು ನೆಗಡಿ ಬಂದವು. ಅದು ಬಂದಿದ್ದಕ್ಕೆ ನಮ್ಮೊಬ್ಬರು ಅದು ನಮ್ಮ ಹೆಸರುಘಟ್ಟ ಪಶು ಇಲಾಖೆಯಿಂದ ಒಂದು ಬುಕ್ ಕೊಟ್ಟಿದ್ದಾರೆ. ಆ ಬುಕ್ಕಿನ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ವು, ಮತ್ತು ವೈದ್ಯಾಧಿಕಾರಿಗಳನ್ನ ಬಂದ್ಕಿನ್ನ ವೀಕ್ಷಣೆ ಮಾಡಿದ್ದಾರೆ. ನಮ್ಮೊಬ್ಬರು ಶಾಖ ಇದ್ರದ್ದು ವ್ಯವಸ್ಥಾಪಕರೇ ಇದ್ದಾರೆ, ಅವರೇ ಇದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಪ್ರತಿಯೊಂದಕ್ಕೂ. ಈಗ ಇದಕ್ಕೆ ನೀವು ಹೇಳಿದ್ರೆ ನೆಗಡಿ ಬರ್ತದೆ ಅಂದ್ರೆ ಏನೋ ಗೊತ್ತಾಗುತ್ತೆ, ಮೂಗಲ್ಲಿ ಸುರಿತಾ ಇರುತ್ತೆ, ನೆಗಡಿ ಬಂದಿದೆ ಅಂತ ಹತ್ಕೋಬೋದು. ಈ ಜ್ವರ ಬಂದಿದೆ ಅಂತ ಹೆಂಗ್ ಕಂಡು ಹಿಡಿತೀರಿ ನೀವು? ಜ್ವರ ಬಂದಾಗಪ್ಪ ಇವತ್ತು ನಾವು ಪಂಜರದಲ್ಲಿ ನೋಡ್ತಾ ಇದ್ರಿ, ಒಂದ್ರೆ ಅದು ಕಿವಿ ಹಿಡಿದ್ರೆ ಅದು ಕಿವಿ ಬಹಳ ಗರಂ ಆಗಿರ್ತದೆ, ಆ ಗರಂ ಆಯ್ತಪ್ಪ ಅದಕ್ಕೆ ಜ್ವರ ಬಂದಿದೆ ಅಂತ. ನಾವು ಬೆಳಗ್ಗೆ ದಿನಾಲದಕ್ಕೆ ಚುನ್ನಿ ಕೊಡ್ಬೇಕಾದ್ರೂ ಕೂಡ ಅಲ್ಲಿ ಖುದ್ದು ಒಂದೊಂದಕ್ಕೂ ಪ್ರತಿಯೊಂದಕ್ಕೂ ಹೋಗಿ ನಾವು ಚುನ್ನಿ ಕೊಡ್ತೇವೆ, ಪ್ರತಿಯೊಂದಕ್ಕೂ ಹೋಗಿ ನೀರು ಹಾಕ್ತೇವೆ, ಪ್ರತಿಯೊಂದಕ್ಕೂ ಹುಲ್ಲು ಹಾಕ್ತೇವೆ. ಹಾಗೆ ದಿನಕ್ಕೆ ಒಂದು ಮೊಲಕ್ಕೆ 5 ಸರ್ತಿ ನಾವು ಅಬ್ಸರ್ವೇಷನ್ ಮಾಡ್ತಿರ್ತೇವೆ. ಹಾಗೆ ಯಾವಾಗ ಯಾವ ಟೈಮ್ದಲ್ಲಿ ಏನಾಗ್ತದೆ ಅನ್ನೋದು ಅದು ಪ್ರತಿಯೊಂದರಿಂದ ಗೊತ್ತಾಗ್ತದೆ. ಇದಕ್ಕೆ ಆರಾಮಿಲ್ಲ, ಇದು ಮೇವು ಯಾಕೆ ತಿನ್ನಲಿಲ್ಲ, ಇದು ನೀರು ಯಾಕೆ ಕುಡಿಲಿಲ್ಲ, ಅಬ್ಸರ್ವೇಷನ್ ಮಾಡ್ತಿರ್ತೇವೆ, ಪ್ರತಿಯೊಂದೂ ಗೊತ್ತಾಗ್ತದೆ. ತಾವು ಇಲ್ಲಿ ಗುಲ್ಬರ್ಗ ನಗರದಿಂದ ಕೆಲವೇ ಅಂತರದಲ್ಲಿ ನೀವು ಮೊಲ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಇಲ್ಲಿ ಇದರ ಮಾರಾಟ ಹೇಗಿದೆ ವ್ಯವಸ್ಥೆ? ಈ ಭಾಗದಲ್ಲೂ ಕೂಡ ಮೊಲ ತಿನ್ನುವಂಥವರ ಸಂಖ್ಯೆ ಇದೆಯಾ? ಗುಲ್ಬರ್ಗದಲ್ಲಿ ಭಾಳಷ್ಟು ಜನ ಇದ್ದಾರೆ, ಅದು ಅಫ್ಜಲ್ಪುರ್ ತಾಲೂಕು ಮತ್ತು ಆಳಂದ ತಾಲೂಕು ಚುಂಚೋಳಿ ತಾಲೂಕು ಈ 3 ತಾಲೂಕದಲ್ಲಿ ಹೆಚ್ಚಿಗೆ ಒಂದು ಹಳ್ಳಿಯಲ್ಲಿ ಇರುವಂಥ ಜನಗಳು ಇದನ್ನು ತಿನ್ನೋರು ಜನಸಂಖ್ಯೆ ಜಾಸ್ತಿ ಇದೆ. ಬೇರೆ ಕಡೆ ಇದೆ, ಇಲ್ಲಿವರೆಗೂ ಬಂದು ವೀಕ್ಷಣೆ ಮಾಡಿದ್ರು ಈ ತಾಲೂಕಿನ ಜನ, ಆಮೇಲೆ ಅಲ್ಲಿ ಜನಗಳದ್ದು ಅನಿಸಿಕೆಗಳು ನಮಗೆ ಇಷ್ಟು ಬೇಕು ಇಷ್ಟು ಬೇಕು ಕೇಳ್ತಾ ಇದ್ದಾರೆ ಜನ ಭಾಳಷ್ಟು. ಇಲ್ಲಿ ಗುಲ್ಬರ್ಗದಲ್ಲೇ ಮಾರ್ಕೆಟ್ ಜಾಸ್ತಿ ಇದೆ. ಈಗ ನೀವು ಗುಲ್ಬರ್ಗ ಅಲ್ಲದೆ ಬೇರೆ ಯಾವ್ಯಾವ ಊರುಗಳಿಗೆ ಮಾರುಕಟ್ಟೆ ವ್ಯವಸ್ಥೆನ ವಿಸ್ತಾರ ಮಾಡ್ಕೊಂಡಿದ್ದೀರಿ? ನಮ್ಗೆ ಈಗಾಗಲೇ ಹುಬ್ಬಳ್ಳಿ, ಗೋವಾ ಮತ್ತು ಬೆಂಗಳೂರು, ಮಂಗಳೂರು, ಹೈದ್ರಾಬಾದು ಈ ಥರ ಒಂದು ಅಲ್ಲಿ ಹೋಟೆಲ್ಸ್ಗಳಿಗು ಕಂಪ್ನಿಗಳೊಂದು ಬುಕ್ ಮಾಡಿದ್ದಾರೆ. ಅವರಿಗೆ ಜಾಸ್ತಿ ಬೇಕು ಅಂತ ಕೇಳ್ತಾರೆ, ಅದು ಅಷ್ಟೊಂದು ಪ್ರೊಡಕ್ಷನ್ ನಮ್ಮ ಹತ್ರ ಇಲ್ಲ. ಈಗ ನೀವು ಸಪೋಸ್ ಈಗ ಗೋವಾಗೆ ನೀವು ಇಲ್ಲಿಂದ ಕಳಿಸ್ಕೊಡ್ತೀರಿ ಅಂತ, ಹಾಂ, ರವಾನೆ ಮಾಡಬೇಕಾದ್ರೆ ಕೆಲವೊಂದು ಕ್ರಮಗಳು ಇರ್ತವೆ, ಹಾಂ, ಯಾಕೆ ಹೋಗೋ ಮಧ್ಯದಲ್ಲಿ ಏನಾರು ಆಗ್ಬೋದು. ಈ ಸಾಗಾಣಿಕೆ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ಸಾಗಾಣಿಕೆಯಲ್ಲಿ ಈ ಸಾಗಾಣಿಕೆಯಲ್ಲಿ ಏನಪ್ಪ ಇದು ನೋಡ್ತಾ ಇದ್ರಿ ಜಾಳಿ, ಈ ಜಾಳಿಯಲ್ಲಿ ಒಂದು ಈಗ ಒಂದೊಂದು ಮೊಲ ಅದಾವೆ ಹೋಗುವ ಒಂದು ನಮ್ಮದು ಎಷ್ಟು ತಾಸು ಜರ್ನಿ ಇದೆ ನಮ್ಮದು ಅದು ಮೊದಲು ನೋಡ್ತೇವೆ. ಅಂದರೆ ಇಲ್ಲಿಂದ ಗೋವಾ ಹೋಗಪ್ಪ ನಮ್ಮದು 8 ತಾಸು ಜರ್ನಿ, 8 ತಾಸುವರೆಗೆ ನಾವು ರಾತ್ರಿ ಇದಕ್ಕೆಲ್ಲ ಡೇ ಎಲ್ಲ ಫುಡ್ ಹಾಕಿರ್ತೇವೆ, ನೈಟ್ ಇದಕ್ಕೆ ಜರ್ನಿ ಮಾಡಿರ್ತೇವೆ. ಇದರ ಒಂದು ಜಾಲಿಯಲ್ಲಿ ಇವತ್ತು 10 ಇದಾವೆ, 8 ತಾಸಿಗೋಸ್ಕರ ಇದರಲ್ಲಿ 50 ಅಥವಾ 60 ಹಾಕ್ತೇವೆ. ಹಾಕಿ ಇದ್ರ ಮೇಲೆ ನಾವು 300-400 ಕಳಿಸ್ಬೇಕಾದ್ರೆ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹೊಚ್ಚಿ ಮತ್ತು ಇದ್ರ ಮೇಲೆ ಮತ್ತೊಂದು ಯೂನಿಟ್ ಹಾಕಿ ಮತ್ತು ಅದ್ರ ಮೇಲೆ ಪ್ಲಾಸ್ಟಿಕ್ ಹೊಚ್ಚಿ ಅದ್ರ ಮೇಲೆ ಮತ್ತೊಂದು ಯೂನಿಟ್ ಹಾಕಿ ಈ ಥರ ನಾವು ಸಾಗಾಣಿಕೆ ಮಾಡ್ತೀವಿ. ಆ ಸಮಯದಲ್ಲಿ ಅವಕ್ಕೇನು ತೊಂದರೆ ಏನೂ ಆಗೋದಿಲ್ಲ? ಆ ಒಂದು 8 ಗಂಟೆಯಲ್ಲಿ ಕೆಲವೊಂದು ನಿದ್ದೆ ಮಾಡುವಂಥ ಇರ್ತಾವೆ, ಕೆಲವೊಂದು ನಾವು ಫುಡ್ ಹಾಕಿರ್ತೇವೆ ತಿನ್ಕೋತಿರ್ತಾವೆ, ಅದರ ಒಂದು ಸ್ವಲ್ಪ ಏರುಪೇರು ಆಗ್ತವೆ, ಅಂದರೆ ಕಚ್ಚಾಡ್ತವೆ, ಮತ್ತೊಂದೇನಿಲ್ಲ, ಕಚ್ಚಾದ ಇಳಿದಪ್ಪಲೆ ಕಡೆಕ್ಟ್ ಮಾಡಿ ಅದಕ್ಕೆ ಮತ್ತೆ ನಾವು ಏನು ಜಗಳಾಡಿ ಹರ್ಕೊಂಡಿವಪ್ಪ ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ಹಚ್ಚಿ ಅದು ಮತ್ತೆ ಕಡೆಕ್ಟ್ ಮಾಡೋಕ್ಕಿನ್ನ ಕಡಿಮೆ ಆಗ್ತದೆ. ಈ ಮೊಲಗಳು ಹಾಕುವಂತಹ ಟಿಕ್ಕೆ ಇರ್ಬೋದು ಮತ್ತು ಮೂತ್ರ ಇದು ವ್ಯವಸಾಯಕ್ಕೆ ಉಪಯೋಗಿಸ್ಕೋಬೋದಾ? ಇದು ನಾನು ಒಂದು 15 ದಿನದ ಹಿಂದೆ 10 ದಿನ ನಾನು ಕೇರಳಕ್ಕೆ ಹೋಗಿದ್ದೆ. ಕೇರಳದಲ್ಲಿ ಒಬ್ಬ ಕೋಪಡಿ ಬ್ಯಾಂಕ್ ತ್ರಿಸೂರು DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಕಿಶೋರ್ ಕುಮಾರ್ ಅವರು ಬಹಳ ರೈತರಿಗೆ ಒಂದು ಮೊಲ ಸಾಕಾಣಿಕೆ ಹಾಕ್ಕೊಟ್ಟಿದ್ರು. ನಾನು ಆ ರೈತರಲ್ಲಿ ಹೋಗಿದ್ದೆ ನೋಡಿದೆ ಸಾಕಾಣಿಕೆಯಲ್ಲಿ. ಈ ಪ್ರತಿಯೊಂದು ಹಿಕ್ಕೆಯಲ್ಲಿ ಕೆಳಗಡೆ ಒಂದು ಪ್ಲಾಸ್ಟಿಕ್ದು ಪತ್ರ ಹಾಕಿ ಅದೊಂದು ಇಳಿಜಾರು ಮಾಡಿ ಅಲ್ಲಿ ಪೈಪಿನಿಂದ ಮೂತ್ರ ಮತ್ತು ಮಲ ಒತ್ತಡದ ಸೈಡಿಗೆ ಸಂಗ್ರಹ ಆಗ್ತದೆ. ಆ ಮೂತ್ರವನ್ನು ಒಂದು ಡಬ್ಬಿಯಲ್ಲಿ ಗೋಳೆ ಮಾಡಿ ಆ ಒಂದು ಮೂತ್ರವನ್ನು 1 ಲೀಟ್ರ್ ಮೂತ್ರಕ್ಕೆ 5 ಲೀಟ್ರ್ ನೀರು ಮಿಕ್ಸ್ ಮಾಡಿ ಅದನ್ನು ಬೆಳೆಗಳ ಯಾವುದೇ ಬೆಳೆಗಳು ಹಾಕಿದ್ರು ಕೂಡ ಅಲ್ಲಿ ಭಾಳಷ್ಟು ಫಲವತ್ತತೆ, ಬೇರೆ ಅವರು ಏನು ಫರ್ಟಿಲೈಸರ್ ಹಾಕೋಂಗಿಲ್ಲ ಏನೂ ಹಾಕೋಂಗಿಲ್ಲ, ಈ ಮೂತ್ರದಿಂದೇ ಭಾಳಷ್ಟು ಗ್ರೋತ್ ಆಗಿದೆ. ನಾ ಅಲ್ಲಿ ನೋಡಿದ್ದು ರಬ್ಬರ್ ಗಿಡ ಮತ್ತು ಹತ್ತಿ ಇಪ್ಪ ನಮ್ಮ ಹತ್ತಿ ಇಲ್ಲದು ಅದು ಗಿಡಗಳ ಥರ ಬಂದಿರ್ತದೆ. ಅಲ್ಲಿ ಒಂದೊಂದು ಗಿಡಕ್ಕೆ ಮಿನಿಮಮ್ ಒಂದು 5-6 ಚೀಲ ಹತ್ತಿ ಬರ್ತದೆ, ಅಂತ ಸಣ್ಣ ಸಣ್ಣ ಗಿಡ ಹತ್ತಿ ಗಿಡ, ಆಮೇಲೆ ಇವು ಶ್ರೀಗಂಧದ ಗಿಡ ಅಲ್ಲಿ ಗಿಡಗಳೆಲ್ಲ ಇದು ಅದನ್ನು ಹಾಕ್ತಾರೆ. ಅವರು ಒಂದು ಯೂನಿಟ್ನಲ್ಲಿ ಎಷ್ಟು ಗಂಡು ಮತ್ತು ಎಷ್ಟು ಹೆಣ್ಣು ಮೊಲಗಳಿರ್ತವೆ? ಒಂದು ಯೂನಿಟ್ನಲ್ಲಿ 7 ಹೆಣ್ಣು 3 ಗಂಡು ಇರ್ತವೆ. ಇಷ್ಟು ಒಂದು ಯೂನಿಟ್ಗೆ ನೀವು ಎಷ್ಟು ಬಂಡವಾಳ ಹಾಕಬೇಕಾಗತ್ತೆ? ಒಂದು ಯೂನಿಟಿಗೆ 17.5 ಸಾವಿರ ರೂಪಾಯಿ,
ಹದಿನೇಳುವರೆ ಸಾವಿರ ರೂಪಾಯಿ ಏನೇನು ಬರುತ್ತೆಪ್ಪ ಅಂದರೆ ಏಳು ಹೆಣ್ಣು ಮೊಲ, ಮೂರು ಗಂಡು ಮೊಲ, ಅದಕ್ಕೆ ಒಂದು ಬೇಕಾದಂಥದ್ದೊಂದು ಹತ್ತು ಬಟ್ಟಲುಗಳು, ಆಮೇಲೆ ಇದಕ್ಕೊಂದು ಮೆಸ್ಸು ಪಂಜರ, ಈ ಪಂಜರ ಕೊಡ್ತಾರೆ. ಇದರಿಂದ ಹದಿನೇಳುವರೆ ಸಾವಿರ ರೂಪಾಯಿ ಕೊಟ್ಟು ಇದರಿಂದ ಅದು ಖರ್ಚು, ಇದರಿಂದ ಬರುವಂಥ ಆದಾಯ, ಈ ಒಂದು ಯೂನಿಟ್ನಿಂದ ಒಂದು ವರ್ಷದಲ್ಲಿ ಮಿನಿಮಮ್ ಎರಡು ತಿಂಗಳಿಗೆ ಒಂದು ಮೊಲವನ್ನು ಮರಿ ಹಾಕ್ತದೆ. ಎರಡು ತಿಂಗಳಿಗೆ ಒಂದು ಸರ್ತಿ ಮೊಲ ಮರಿ ಹಾಕ್ತದೆ, ಎರಡು ತಿಂಗಳಿಗೆ ಒಂದು ವರ್ಷನಾಗ ಆರು ಸರ್ತಿ. ಒಂದು ಮೊಲ ಎರಡು ತಿಂಗಳದ ಮಿನಿಮಮ್ ನಾಲ್ಕು ಮರಿ, ಮ್ಯಾಕ್ಸಿಮಮ್ ಹನ್ನೆರಡು ಮರಿ ಕೊಡ್ತದೆ. ಹನ್ನೆರಡು ಮರಿ ಅಪ್ಪ ನಾವು ಯಾವರೇಜ್ ಸರ್ವೆ ಸಾಮಾನ್ಯ ಯಾವರೇಜ್ ಹಿಡಿದ್ರು ಕೂಡ ಆರು ಮರಿ. ಒಂದು ಮೊಲ ಒಂದು ಸರ್ತಿ ಆರು ಮರಿ ಆದರೆ ವರ್ಷದಲ್ಲಿ ಆರು ಸರ್ತಿ ಮರಿ ಕೊಡ್ತದೆ, ಆರು ಆರಲೆ ಮೂವತ್ತಾರು. ಒಂದು ಮೊಲದಿಂದ ಒಂದು ವರ್ಷಕ್ಕೆ ಬರುವಂಥ ಮೊಲಗಳ ಮರಿಗಳು ಮೂವತ್ತಾರು, ಹೆಣ್ಣು ಇರುವಲ್ಲಿ ಏಳು ಇದ್ದಾವೆ. ಒಂದರಿಂದ ಮೂವತ್ತಾರು ಇಂಟು ಏಳು ಮೊಲಗಳದಾದರೆ ಎರಡು ನೂರ ಐವತ್ತೆರಡು. ಒಂದು ವರ್ಷದಲ್ಲಿ ಒಂದು ಯೂನಿಟಿಂದ ಉತ್ಪಾದನೆ ಆಗುವಂಥ ಮರಿಗಳು ಎರಡು ನೂರ ಐವತ್ತೆರಡು. ಆ ಎರಡು ನೂರ ಐವತ್ತೆರಡು ವರ್ಷದ ಸರ್ವೆ ಸಮಾನ ಒಂದು ಅಂದಾಜಿನ ಕಿಲೋ ವೇಟ್ ತೆಗೆದರೆ ಒಂದುಡ್ದು ಎರಡೂವರೆ ಕಿಲೋ ಹೊಡೆಯೋಣ, ಎರಡೂವರೆ ಕಿಲೋ ಹೊಡೆದ್ರೆ ಆರುನೂರ ಮೂವತ್ತು ಅಂದರೆ ಎರಡು ನೂರ ಐವತ್ತೆರಡು ಇಂಟು ಎರಡೂವರೆ ಕಿಲೋಗ್ರಾಮ್ ಮಾಡಿದ್ರೆ ಆರುನೂರ ಮೂವತ್ತು ಕಿಲೋ ಆಗ್ತದೆ. ಇದನ್ನು ನಾವೇ ವಾಪಸ್ಸು ಹಿಂಗೆ ಪರ್ಚೇಸ್ ಮಾಡುವಂಥ ಕಂಪ್ನಿ ಇದೆ ನಮ್ಮದು ಮತ್ತು ಇನ್ನೊಬ್ಬರಿದ್ದಾರೆ, ನೂರ ಮೂವತ್ತು ರೂಪಾಯಿ ಕಿಲೋ ಖರೀದಿ ಮಾಡ್ತೀವಿ. ಆರುನೂರ ಮೂವತ್ತು ಕಿಲೋಕ್ಕೆ ಒಂದು ಕಿಲೋಗೆ ನೂರ ಮೂವತ್ತು ರೂಪಾಯಿ ತಂದರೆ ಎಂಬತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗ್ತದೆ. ಒಂದು ಯೂನಿಟಿಂದ ಎಂಬತ್ತೊಂದು ಸಾವಿರ ರೂಪಾಯಿ, ಎಂಬತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಪ್ರಾಫಿಟ್ ಬಂತು. ಇದರಿಂದ ಒಂದು ಯೂನಿಟಿಗೆ ಫಸ್ಟ್ ಖರ್ಚು ಇರೋದು ಹದಿನೇಳುವರೆ ಸಾವಿರ ರೂಪಾಯಿ ಒಂದು ಯೂನಿಟಿಂದು, ಅದು ಮೊದಲನೇ ವರ್ಷ ಅಷ್ಟೇ. ಆಮೇಲೆ ಇದಕ್ಕೆ ಖರ್ಚು ಅಂದರೆ ಚುನ್ನಿ ಮತ್ತು ಮೆಂಕೆಜೋಳ ಪಾದರೆ ಎಲ್ಲ ಒಂದು ಇದು ಖರ್ಚು, ಒಂದು ವರ್ಷಕ್ಕೆ ಒಂದು ವರ್ಷದಲ್ಲಿ ಒಂದು ಯೂನಿಟಿಂಗಿಂದ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು. ಈ ಪಂಜರಗಳನ್ನೆಲ್ಲ ತಾವು ಏನು ತಾಂತ್ರಿಕತೆಯಿಂದ ತಯಾರು ಮಾಡಿದೆ ಇಲ್ಲ ಸ್ಥಳೀಯ ಅವ್ರ ಕಡೆಯಿಂದನೇ ಮಾಡಿಸಿದೆ ಇದೆಲ್ಲ? ಇದು ಪಂಜರಗಳನ್ನು ಖಾಲಿ ಇದೊಂದು ಇದು ಫೋರ್ ಬೈ ನಾಲ್ಕು ಫೀಟು ಅಗಲು ಐವತ್ತು ಫೀಟು ಉದ್ದ ಇರುವಂಥ ಒಂದು ರೂಳ್ ಇರ್ತದೆ. ಆ ರೂಳದಿಂದ ನಾವು ಇದನ್ನು ತಯಾರು ಮಾಡಿದ್ದು, ನಾವೇ ತಯಾರು ಮಾಡೋದು. ಈ ತಯಾರು ಮಾಡಲಿಕ್ಕೆ ಒಂದು ಕೃಷಿ ಯೂನಿವರ್ಸಿಟಿಯವರು ಅಂದರೆ ಕೃಷಿ ಯೂನಿವರ್ಸಿಟಿಯವರು ಗುಲ್ಬರ್ಗ ಅವ್ರು ಹೇಳಿದ್ದು, ಅದರ ಪ್ರಕಾರ ನಾವು ಮಾಡ್ತೇವೆ. ಇಲ್ಲಿ ತಾವು ಸಾಕಾಣಿಕೆ ಮಾಡಾದ್ಮೇಲೆ ಈ ಸ್ಥಳೀಯವಾಗಿ ಈ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾದರೂ ನಿಮ್ಗೆ ಬಂದು ಇಲ್ಲಿ ನೋಡಿ ಅವರಿಂದ ಅವರು ನಿಮಗೆ ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ಏನಾದರೂ ನೀವು ಮತ್ತೆ ಮತ್ತೆ ಈ ಥರ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ದೀರಾ? ಹಾಂ, ಎಲ್ಲರೂ ಬರ್ತಿದ್ದಾರೆ ಇವತ್ತು. ನಮ್ಮ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರು, ಆಮೇಲೆ ಮತ್ತು ನಮ್ಮ ರಾಜು ತೆಗ್ಗೇಳಿ ಸರ್ ಬಂದಿದ್ದರು, ಆಮೇಲೆ ಪಶು ಇಲಾಖೆಯಿಂದನೂ ಬಂದಿದ್ದಾರೆ, ಬಂದು ಮಾಹಿತಿ ಕೊಡ್ತಾ ಇದ್ದಾರೆ. ನಮಗೆ ಬೇಕಾಗಿದ್ದು ಇನ್ನೂ ಹೆಚ್ಚಿಗೆ ಡೆವಲಪ್ ಆಗ್ಬೇಕಾದ್ರೆ ನಂಬಲ್ಲಿದ್ದ ಮಾಹಿತಿ ಮತ್ತು ಅವ್ರ ಬಳಿದ್ದೊಂದು ಮಾಹಿತಿಯನ್ನು ವಿಚಾರಿಸಿ ಅದು ಇನ್ನೊಂದು ಡೆವಲಪ್ ಮಾಡೋ ರೀತಿಯಲ್ಲಿ ಎಲ್ಲರೂ ಸಹಕರಿಸ್ತಾರೆ. ತಾವು ಈಗ ಮಾರಾಟ ಮಾಡೋ ಸಾಗಾಣಿಕೆ ಆಗಲಿ ಮಾರಾಟ ಮಾಡೋದ್ರಲ್ಲಾಗಲಿ ಈ ಯೂನಿಟ್ನ ನೀವು ಸ್ವಂತ ಆಸಕ್ತಿಯಿಂದ ನೀವು ಮಾಡಿದ್ದೀರಿ? ನಾನು ಹುಟ್ಟುತ್ತಲೇ ನಾನು ಮನೆಯಲ್ಲಿ ಕುರಿಗಳು ಮತ್ತು ಆಕಳುಗಳು ಇರುವುದರಿಂದ ಮನೆಯಲ್ಲಿ ಆಕಳು ಮತ್ತು ಕುರಿಗಳಿದ್ದವು ಅಂದರೆ ಯಾವತ್ತೂ ಮನೆಯಲ್ಲಿ ನಾನು ಅದರ ಸಂಗಡ ಬೆಳೆದಂಥ ವ್ಯಕ್ತಿ. ಅದನ್ನು ಮುಂದಿನ ಕೆಲಸದಲ್ಲಿ ಬಿದ್ದಾಗ ಅದು ಮರೆತು ಬಿಟ್ಟಿದ್ದೆ. ಮತ್ತು ಎಲ್ಲೋ ಅಂತ ನೋಡಿ ನಂಗೆ ಭಾಳಷ್ಟು ಇದು ಮತ್ತೆ ನಂಗೆ ಇದಕ್ಕೆ ಹೊಂದ್ಕೋಬೇಕು ಅಂತ ಉದ್ದೇಶದಿಂದ ಭಾಳಷ್ಟು ಆಸೆಪಟ್ಟು ಇದನ್ನು ಸಾಕಾಣಿಕೆ ಮಾಡಿದ್ದು, ಮನೆಯೂ ಕೂಡ ಇಲ್ಲೇ ಮಾಡಿದ್ದು. ಈ ನಮ್ಮ KVK ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ರು ಇದನ್ನು ಸಹಕಾರಿ ಸಂಘಗಳ ಮುಖಾಂತರ ಮಾಡಿಕೊಂಡ್ರೆ ಹೆಚ್ಚು ಲಾಭದಾಯಕ ಅಂತ ಹೇಳ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಸಹಕಾರಿ ಸಂಘಗಳಿಂದ ನೀವು ಈ ಥರ ಇದನ್ನು ಸಾಕಾಣಿಕೆ ಮಾಡಿದ್ರೆ ಲಾಭನ ವೈಯಕ್ತಿಕವಾಗಿ ಅಂದರೆ ಏಕ ವ್ಯಕ್ತಿ ಆತನೇ ಈ ಥರ ಸಾಕಾಣಿಕೆ ಮಾಡಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ ಇದರ ಲಾಭಗಳಾಗುತ್ತೆ? ಒಬ್ಬ ವ್ಯಕ್ತಿ ಇದನ್ನು ಒಬ್ಬ ವ್ಯಕ್ತಿ ಪ್ರಾರಂಭ ಮಾಡಬೇಕಾದ್ರೆ ಅವನ ಬಳಿ ಸರಿಯಾದ ನಿರ್ಣಯ ಮತ್ತು ಒಂದು ಬದ್ಧವಾಗಿ ಅವನು ನಡೆಯುವಂತ ಇದ್ದನಪ್ಪ ಅಂದರೆ ಅದು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಇಲ್ಲಪ್ಪ ಅವನು ನಾಲ್ಕು ಮಂದಿ ಮಾತುಗಳು ಕೇಳ್ಕೊಂಡು ಅವ್ರು ಹೆಂಗೆ ಆ ಥರ ಹಾಗೆ ಕೇಳ್ಕೊತಿದ್ರೆ ಅಲ್ಲಿ ಫೇಲವರ್ ಆಗುವಂಥ ಚಾನ್ಸಸ್ ಇರ್ತದೆ. ಆದರೆ ಹತ್ತು ಇಲ್ಲ ಹದಿನೈದು ದಿನದ ಒಂದು ಸಂಘಗಳು ಇದ್ದಪ್ಪ, ಹತ್ತು ಹದಿನೈದು ಜನಗಳ ಒಂದು ಸಂಘ ಇತ್ತಪ್ಪ ಅಂತಂದರೆ ಹತ್ತು ಹದಿನೈದು ಮಂದಿ ವಿಚಾರಗಳು ಬೇರೆ ಬೇರೆ ಇರ್ತವೆ, ಆದರೆ ಉದ್ದೇಶ ಒಂದೇ ಇದಿರ್ತದೆ. ಹತ್ತು ಹದಿನೈದು ಮಂದಿ ವಿಚಾರಗಳು ಬೇರೆ ಬೇರೆ ಇರೋದ್ರಿಂದ ಅದರ ಉದ್ದೇಶ ಮಾತ್ರ ಒಂದೇ, ಅಂದರೆ ಮೊಲ ಸಾಕಾಣಿಕೆ ಮಾಡಬೇಕು, ಅದನ್ನು ಬೆಳೆಸಬೇಕು, ಅದನ್ನು ಹಣ ಗಳಿಸಬೇಕನ್ನೋ ಉದ್ದೇಶ ಇರುವುದರಿಂದ ಅದಕ್ಕೋಸ್ಕರ ಇದನ್ನು ಸಕ್ಸಸ್ ಆಗುವಂಥದ್ದು ಭಾಳಷ್ಟು ಒಂದು ನಿರ್ಣಯ ಅಂತ ಚಲೋ ಇದೆ. ಯಾಕಪ್ಪ ಇವತ್ತು ಸಹಕಾರ ಸಂಘಗಳು ಭಾಳಷ್ಟು ಇವತ್ತು ಕರ್ನಾಟಕದಲ್ಲಿ ಪೂರ್ತಿ ಭಾರತ ದೇಶದ ಸಹಕಾರ ಸಂಸ್ಥೆಗಳು ಭಾಳಷ್ಟು ಚೆನ್ನಾಗಿ ಬೆಳೀತಾ ಇದಾವೆ. ಈ ಮೊಲ ಸಾಕಾಣಿಕೆಗೆ ಸರ್ಕಾರದಿಂದ ಆಗಲಿ ಬ್ಯಾಂಕ್ಗಳಿಂದ ಆಗಲಿ ಏನಾರ ಸೌಲಭ್ಯಗಳು ಉಂಟಾ?
ಇದರ ಒಂದು ಭಾರತ ಸರ್ಕಾರ ಒಳಗೆ ಒಂದು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮತ್ತು ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಅದರಲ್ಲಿ ಇದನ್ನೂ ಒಂದು ಮಲ ಸಾಕಾಣಿಕೆ ಒಂದಿದೆ. ಇದಕ್ಕೆ ಮಲ ಸಾಕಾಣಿಕೆ ಆ ಬ್ಯಾಂಕಿನ ಅಂದರೆ ನಾವು ಯಾರು ಸಾಕಾಣಿಕೆ ಮಾಡಬೇಕಾಗ್ತಾರೋ ಆ ಸಂಬಂಧಪಟ್ಟಂಥ ಒಂದು ಬ್ಯಾಂಕು, ಆ ಸಂಬಂಧ ಬ್ಯಾಂಕಿನ ಅಧಿಕಾರಿಗಳಿಗೆ ನಾವು ಮಲ ಸಾಕಾಣಿಕೆ ಮಾಡ್ತಿದ್ದೆ ನೀವು ಲೋನ್ ಕೊಡೋದಕ್ಕೆ ಅವ್ರು ಕೇಳಬೇಕು. ಅದನ್ನು ಸಾಕಾಣಿಕೆ ಯಾವ ಆ ಬ್ಯಾಂಕಿನ ಮ್ಯಾನೇಜರು ಮತ್ತು ಇವ್ರ ಮೇಲೆ ನಿರ್ಣಯ ಬಿಟ್ಟಿದ್ದು. ಕೊಡಬೇಕು ಅದಕ್ಕೇ ಭಾರತದ ಒಂದು ಆದೇಶದ, ಯಾವುದೇ ಒಂದು ಸಾಕಾಣಿಕೆಗೆ ಲೋನ್ ಕೊಡಬೇಕು ಅಂತ ಆದೇಶದ, ಆದರೆ ಆ ಮ್ಯಾನೇಜರ್ಸ್ ಮತ್ತು ಆ ರೈತರ ಮೇಲೆ ಡಿಫೆಂಡ್ ಇರ್ತದೆ. ಮತ್ತು ಇದಕ್ಕೆ ಸಬ್ಸಿಡಿ ಕೂಡ ಇದೆ, 25-30% ಸಬ್ಸಿಡಿ ಇದೆ. ನಿಮ್ಮಂಥ ಈ ಥರ ಮೊಲ ಸಾಕಾಣೆ ಮಾಡುವಂಥ ಯುವಕರಿಗೆ ಆ ರೈತರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಹೇಳ್ತಪ್ಪ ಅಂದರೆ ಇವತ್ತಿನ 10ನೇ ಕ್ಲಾಸು SLC PUC ಪಾಸು ಫೇಲು ಆಗಿ ಊರಲ್ಲಿ ಕೂತವರು, ಹೊಲದಲ್ಲಿ ಒಕ್ಕಲ್ತನ ಮಾಡೋಕ್ಕೆ ಯಾರೋ ಒಲ್ಲಂತಕ್ಕಿನ ಮನೆಯಲ್ಲಿ ಕೂತು ಹರಟೆಯನ್ನು ಹೊಡಿತಿದ್ದಾರೆ, ಅಂಥ ವ್ಯಕ್ತಿಗಳು ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಯಾರನ್ನೂ ಮಾಡ್ಬೋದು. ಆದರೆ ಅಂಥ ಒಂದು ವ್ಯಕ್ತಿಗಳು ನಿರುದ್ಯೋಗಿಗಳು ಇದನ್ನು ಒಂದು ಭಾಳ ಸೂಕ್ಷ್ಮ ಆಗಿರುವುದು ಶುದ್ಧವಾಗಿರುವಂಥ ಬಿಸ್ನೆಸ್ ಇದು ಎಲ್ಲ ಕ್ಲೀನಾಗಿ, ಅಂಥವ್ರು ಎಲ್ಲರೂ ಈ ಇಂಥ ಒಂದು ಬಿಸ್ನೆಸ್ಗೆ ಬಂದರೆ ಅವರೊಂದು ನಿರುದ್ಯೋಗಗಳನ್ನು ಹೋಗಲಾಡಿಸ್ದಂಗೆ ಆಗ್ತದೆ. ಅದು ಅವರು ನಿರುದ್ಯೋಗ ಹೋಗಲಾಡಿಸಪ್ಪ ದೇಶನೂ ಸಮೃದ್ಧ ಆಗ್ತದೆ, ಮತ್ತು ಒಂದು ಕೃಷಿಯೇತರ ಚಟುವಟಿಕೆ ಒಂದು ನಾಂದಿ ಹೊಸ ನಾಂದಿ ಹಾಡಲಿಕ್ಕೆ ಸಾಧ್ಯ ಅದ. ಇದು ಅದಕ್ಕೆ ನಾನು ಹೇಳೋದಷ್ಟೇ ಎಲ್ಲ ಒಂದು ನಮ್ಮ ಯುವಕರಿಗೆ ಎಲ್ಲ ಯುವಕರು ಇಂಥ ಒಂದು ಇದೇ ಮಲ ಸಾಕಾಣಿಕೆ ಒಂದೇ ಮಾಡು ಅಂತ ಹೇಳ್ತಾ ಇಲ್ಲ, ಮಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹೈನುಗಾರಿಕೆ, ಹೊಸ ಹೊಸ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅದನ್ನು ಮಾಡಿ ಒಂದೇನಾದರೂ ಸಾಧನೆ ಮಾಡಿರಿ. ಆ ಸಾಧನೆ ಮಾಡೋದ್ರಿಂದ ದೇಶಕ್ಕೂ ಒಂದು ಕೀರ್ತಿ ಬರ್ತದೆ ಅಂತ ಹೇಳಿಕಿನ ಹಣ ಗಳಿಸ್ಬೋದು. ಮೇನ್ ಹಣ ಗಳಿಸದೆ ಒಂದು ಇದರಲ್ಲಿದೆ, ಕೀರ್ತಿ ಬರಬೇಕಪ್ಪ ಅಂದರೆ ಅದು ಸದೃಢಬೇಕು, ಹಣ ಬಂದಿರ್ತದೆ. ಹಣ ಬಂತಪ್ಪ ನಮ್ಮಲ್ಲೆಲ್ಲ ಜೀವನ ಚಕ್ರವನ್ನು ಬದಲಾವಣೆ ಆಗ್ತಿರ್ತದೆ. ಅದಕ್ಕೆ ಎಲ್ಲರೂ ಕೂಡಿ ಒಂದು ಕೆಲಸಕ್ಕೆ ಈ ಥರ ಕೆಲಸಕ್ಕೆ ಕೈ ಹಾಕ್ರಿ ಮಾಡಿರಿ ಅಂತ ಹೇಳೋದು ನನ್ನ ಒಂದು ಉದ್ದೇಶ. ಇವತ್ತು ನಾ ಇದ್ರ ಪ್ರಚಾರಕ್ಕೋಸ್ಕರ ಲಾಸ್ಟ್ ಟೈಮು ಹೈದರಾಬಾದ್ ಕರ್ನಾಟಕ HKCC ಅವರು ದೊಡ್ಡಪ್ಪ ಅಪ್ಪ ಕಲಾಮಂದಿರದಲ್ಲಿ SBR ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಟರು, ಮಹಿಳೆಯರಿಗೆ ಒಂದು ಸಬಲೀಕರಣ ಬಗ್ಗೆ ಅದಾಗ ಒಂದು ಕಾರ್ಯಕ್ರಮ ಇಟ್ಟರು. ಅಲ್ಲಿ ನಾ ಹೋಗಿ ಸುಮಾರು 200 ಜನ ಸ್ತ್ರೀಶಕ್ತಿ ಸಂಘದು ಮತ್ತಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಚೇರ್ಮನ್ಸು ಮತ್ತು ಗುಲ್ಬಾ ಹೈದರಾಬಾದ್ ಕರ್ನಾಟಕದ ವಾಣಿಜ್ಯೋದ್ಯಮಿಗಳು ಬಂದಿರಲಿ. ಅಲ್ಲಿ ನಾ ಹೇಳಿದ್ದು ಈ ಮಲ ಸಾಕಾಣಿಕೆ ಒಂದು ಚೆನ್ನಾಗಿ ಮಾಡಿರಿ, ನೀವು ಜನಗಳಿಗೆ ತಿಳಿಸಿ ಹೇಳ್ರಿ ಅಂತ ಹೇಳಿದ್ದೆ, ಅಲ್ಲಿ ಹೇಳಿದ್ದೀನಿ. ಆಮೇಲೆ ಕೆಲವೊಂದು ಕೋಆಪರೇಟಿವ್ ಬ್ಯಾಂಕ್ಗಳು ಹೋಗಿ ಹೇಳಿದ್ದೀನಿ, ಆಮೇಲೆ ಸ್ತ್ರೀಶಕ್ತಿ ಸಂಘಗಳು ಹೋಗಿ ಹೇಳ್ತಾ ಇದ್ದೀನಿ, ನಾವು ಪ್ರಚಾರ ಮಾಡ್ತೀನಿ. ಯಾರು ನೀವು ನೋಡ್ತೀರಿ, ಯಾರು ಇದನ್ನು ಈ ವಿಚಾರವನ್ನು ನೀವು ನೋಡ್ತೀರಿ, ಯಾರು ಕೇಳ್ತೀರಿ, ಅದನ್ನು ನೀವು ಎಲ್ಲರೂ ಬಂದ್ಕಿ ನೋಡಿರಿ, ನಿಮ್ಮ ಒಂದು ಸಲಹೆಗಳನ್ನು ಕೊಡ್ರಿ, ಆಮೇಲೆ ಇದರದ್ದು ಪ್ರಚಾರನೂ ಮಾಡಿರಿ. ಇದು ಇದ್ರದ್ದು ಏನದ ಲಾಭ ಹಾನಿಗಳನ್ನು ಪ್ರತಿಯೊಬ್ಬರನ್ನು ವಿಚಾರ ಮಾಡಿ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕೊಡ್ರಿ. ನಿಮ್ಮ ಅನಿಸಿಕೆ ಕೊಟ್ಟರೆ ಇನ್ನೂ ನಾ ಹೆಚ್ಚಿಗೆ ಬೆಳಿಲಿಕ್ಕೆ ಸಾಧ್ಯ. ಕಡಿಮೆ ಖರ್ಚಿನಲ್ಲಿ ಸಣ್ಣ ಪ್ರಮಾಣದ ಮೊಲ ಸಾಕಾಣಿಕೆಯ ಘಟಕಗಳಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಲಾಭ ಪಡೆಯಬಹುದಾದಂತಹ ಮೊಲ ಸಾಕಾಣಿಕೆಯು ಯುವಕರಿಗೆ ಒಂದು ವರವಾಗಿದೆ. ಬೇಸಾಯದ ಜೊತೆ ಜೊತೆಯಲ್ಲಿ ಇಂತಹ ಉಪಕಸುಬನ್ನು ರೂಢಿಸಿಕೊಂಡಲ್ಲಿ ಆರ್ಥಿಕವಾಗಿ ಸಫಲರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.